ಮಂದಿ ಅಂದ್ರೇನೆ ಹಾಗೆ ತಮ್ಮ ಹಬ್ಬ ಹರಿದಿನಗಳನ್ನ ವಿಶಿಷ್ಟವಾಗಿ ಆಚರಿಸಿಕೊಂಡು ಪ್ರಪಂಚದಾದ್ಯಂತ ಪರಿಚಯಿಸಿದವರು. ಇಂತಹ ಪಟ್ಟಿಗೆ ಚಂಬೆಬೆಳ್ಳೂರು ಗ್ರಾಮದಲ್ಲಿ ನಡೆಯುವ ಬೇಡು ಹಬ್ಬ ಸಹ ಸೇರುತ್ತೆ. ರಾಜ್ಯದಲ್ಲೇ ಚಿತ್ತಾಕಾರದಲ್ಲಿ ನಡೆಯುವ ಈ ಬೇಡು ಹಬ್ಬ ಹೇಗಿರುತ್ತೆ ಇಲ್ಲಿದೆ ನೋಡಿ. ಮಹಿಳೆಯರ ವೇಷ ತೊಟ್ಟಿರುವ ಪುರುಷರು, ಕೆರೆಯ ಮಣ್ಣನ್ನು ಮೈಮೇಲೆ ಸುರಿದುಕೊಂಡಿರುವ ಗ್ರಾಮಸ್ಥರು, ಆಚರಣೆಯ ಸಾಂಪ್ರದಾಯಿಕ ಹುಲಿ ವೇಷ ತೊಟ್ಟು ಕುಣಿಯುತ್ತಿರುವ ಗ್ರಾಮಸ್ಥರು, ಹೌದು, ಈ ದೃಶ್ಯ ಕಂಡು ಬಂದಿದ್ದು ವಿರಾಜಪೇಟೆಯ ಚಂಬೆಬೆಳ್ಳೂರು ಗ್ರಾಮದಲ್ಲಿ. ಕುಂಡೆ ಹಬ್ಬಗಳ ಮೂಲಕ ವಿಚಿತ್ರ ವೇಷಭೂಷಣಗಳ ಹಬ್ಬವನ್ನು ಆಚರಿಸಿಕೊಂಡು ಬರುತ್ತಿರುವ ಕೊಡಗಿನ ಜನತೆ. ಚಂಬೆಬೆಳ್ಳೂರಿನಲ್ಲಿ ಭದ್ರಕಾಳಿಗೆ ಹರಕೆ ತೀರಿಸುವ ಸಲುವಾಗಿ ಗ್ರಾಮಸ್ಥರೆಲ್ಲರೂ ಸೇರಿ ತಂಡ ತಂಡವಾಗಿ ವೇಷ ತೊಡುತ್ತಾರೆ. ಬಂಡುಕಳಿ, ಹುಲ್ಲಿನ ಕಳಿ ಮತ್ತು ಹುಲಿ ವೇಷ ಸಾಂಪ್ರದಾಯಿಕ ವೇಷಗಳಾದರೆ ಉಳಿದವು ಅವರವರ ಇಚ್ಛೆಗೆ ಬಿಟ್ಟಿದ್ದಾಗಿರುತ್ತದೆ. ಹೀಗೆ ವೇಷ ತೊಡುವವರು ಮನೆ ಮನೆಗೆ ತೆರಳಿ ಭಿಕ್ಷೆ ಬೇಡಿ ಅಲ್ಪ ಭಾಗವನ್ನು ದೇವರಿಗೆ ಅರ್ಪಿಸಿ ಉಳಿದವನ್ನು ತಮಗೆ ಇಟ್ಟುಕೊಳ್ಳುತ್ತಾರೆ. ಇಲ್ಲಿ ಯಾವುದೇ ಜಾತಿ ಭೇದವಿಲ್ಲದೆ, ಮೇಲ್ಜಾತಿ ಕೀಳುಜಾತಿ ಎನ್ನುವ ಭಿನ್ನ ಭೇದವಿಲ್ಲದೆ ಎಲ್ಲರೂ ಒಗ್ಗಟ್ಟಾಗಿ ತಮ್ಮ ಈ ಹಬ್ಬವನ್ನು ಆಚರಿಸಿಕೊಂಡು ಹೋಗ್ತಾರೆ. ನಮ್ಮ ಈ ಭದ್ರಕಾಳಿ ದೇವರ ಒಂದು ಕೀರ್ತಿ ಏನಂತಂದರೆ ಇಡೀ ಎಲ್ಲ ಊರಿನವರ ಮೇಲೆ ಒಂದು ಒಳ್ಳೆಯ ಒಂದು ಆಶೀರ್ವಾದ ಇರ್ತದೆ ಅಂತೇಳಿ ನಂಬಿ ಜನರು ಹೆಚ್ಚು ಹರಕೆಯನ್ನು ಹೊತ್ತುಕೊಂಡು ಈ ದೇವಸ್ಥಾನಕ್ಕೆ ಬಂದು ಸೇರ್ತಾರೆ. ಎರಡು ದಿನಗಳ ಹಿಂದೆಯೇ ಹಬ್ಬಕ್ಕೆ ಚಾಲನೆ ಸಿಗುವುದರಿಂದ ವೇಷ ತೊಡಗುವುದರಲ್ಲಿ ಗ್ರಾಮಸ್ಥರು ತೊಡಗಿಕೊಳ್ಳುತ್ತಾರೆ. ಅದರಲ್ಲೂ ಹರಕೆ ತೀರಿಸುವವರು ಹರಕೆ ಹೊತ್ತಿದ ದಿನದಿಂದಲೇ ಅದಕ್ಕೆ ಸಿದ್ಧತೆ ನಡೆಸುತ್ತಾರೆ. ಚಂಬೆಬೆಳ್ಳೂರು ಗ್ರಾಮದಲ್ಲಿ ಭದ್ರಗಾಳಿ ದೇವಸ್ಥಾನದ ಹಬ್ಬ ಬಹಳ ವಿಶೇಷವಾದದ್ದು, ವಿಶಿಷ್ಟವಾದದ್ದು. ಕೊಡಗಿನಲ್ಲಿ ಮಾತ್ರ ಭೂಮಿ ಕಾವೇರಿ ಮಾತೆಯ ಪುಣ್ಯಭೂಮಿ, ಈಗ ಶ್ರೀ ಇಗ್ಗುತ್ತಪ್ಪ ಸ್ವಾಮಿಯ ಪುಣ್ಯಭೂಮಿಯಲ್ಲಿ ಈ ಭದ್ರಗಾಳಿ ಮೈತಾಯಿಯ ಸ್ಥಾನ ಬಹಳ ಮಹತ್ವದ್ದು. ಭದ್ರಗಾಳಿ ಮೈತಾಯಿಗೆ ಮೊದಲಾಗಿ ಉಲೇಶಕಳಿ, ಕಾಪಳಕಳಿ, ಪಿಲ್ಲುಭೂತ, ಬಂಡುಗಳಿ ಈ ನಾಲ್ಕು ಕಳಿ ಬಹಳ ವಿಶೇಷ. ಈ ವೇಷಧಾರಿಗಳನ್ನು ಎಲ್ಲರೂ ಪ್ರೀತಿಸಿದರೆ ಆ ಭಗವಂತ ಭದ್ರಗಾಳಿ ಮೇತಾಗಿ ಪ್ರೀತಿಯಾಗುತ್ತದೆ. ಆ ಪ್ರೀತಿ ಎಲ್ಲರಿಗೂ ಒಂಥರ ಒಲುಮೆ. ಈ ದೇಶದಲ್ಲಿ ಆಗಲಿ, ಈ ರಾಜ್ಯದಲ್ಲಿ ಆಗಲಿ, ಈ ಜಿಲ್ಲೆಯಲ್ಲಿ ಆಗಲಿ, ಈ ಗ್ರಾಮದಲ್ಲಾಗಲಿ, ಭತ್ತದ ಬೆಳೆ ಆಗಲಿ, ಕಾಫಿಯ ಬೆಳೆ ಆಗಲಿ, ಸಮೃದ್ಧಿಯ ಬದುಕಾಗಲಿ, ಆ ಭದ್ರಗಾಳಿ ಮೇತಾಯಿ ಎಲ್ಲರಿಗೂ ಚೆಂದಾಗಿ ಕೊಡ್ತಾರೆ. ಒಟ್ಟಿನಲ್ಲಿ ಕೊಡಗಿನಲ್ಲಿ ಮಳೆಗಾಲಕ್ಕೆ ಮುನ್ನ ನಡೆಯುವ ಈ ಹಬ್ಬ ಗ್ರಾಮಸ್ಥರಿಗೆ ಮನೋರಂಜನೆ ನೀಡುವ ಜೊತೆಗೆ ತಮ್ಮ ಇಷ್ಟಾರ್ಥವನ್ನು ಈಡೇರಿಸಿಕೊಳ್ಳುವುದು ಈ ಹಬ್ಬದ ವಿಶೇಷ ಎನ್ನುವುದು ಗಮನಾರ್ಹ.
ಹಬ್ಬ ಒಂದು ಜನಾಂಗಕ್ಕಾಗಲಿ ಯಾವುದೇ ಸಮುದಾಯಕ್ಕಾಗಲಿ ಸೀಮಿತವಾಗಿಲ್ಲ. ಜಿಲ್ಲೆಯಾದ್ಯಂತ ಆಚರಿಸಲ್ಪಡುವ ಕೈಲು ಮುಹೂರ್ತ, ಹುತ್ತರಿಯಂತಹ ಹಬ್ಬಗಳನ್ನು ಕೊಡಗಿನಲ್ಲಿ ಆಚರಿಸಲ್ಪಟ್ರೆ ಬೀಡು ಹಬ್ಬ ಮಾತ್ರ ಚಂಬೆಬೆಳ್ಳೂರಿಗೆ ಸೀಮಿತ. ಹಬ್ಬದ ದಿನ ನಿಗದಿಯಾಗುತ್ತಿದ್ದಂತೆ ಈ ಊರಿನಲ್ಲಿ ಕಟ್ಟು ಬೀಳುತ್ತದೆ. ಹಬ್ಬವನ್ನು ಮುನ್ನಡೆಸುವವರು ಶುದ್ಧವಾಗಿ ಎಲ್ಲ ಕಾರ್ಯಗಳನ್ನು ನಡೆಸಬೇಕು. ಹಾಗೆ ದೇವಾಲಯ ಸುತ್ತಮುತ್ತ ಮಾಂಸಾಹಾರ ಮದ್ಯಪಾನ ನಿಷೇಧಿಸಲಾಗಿರುತ್ತದೆ. ಹಬ್ಬದ ಪ್ರಮುಖ ದಿನಕ್ಕೆ ಹಿಂದಿನ ದಿನ ಎಲ್ಲ ಕಟ್ಟುಪಾಡುಗಳು ಮುರಿದು ಬೀಳುತ್ತೆ. ಹಾಗೆ ಹರಕೆ ಹೊತ್ತವರು ವೇಷ ಧರಿಸಿ ದೇವಾಲಯಕ್ಕೆ ತೆರಳುವುದಕ್ಕೆ ಸಿದ್ಧಗೊಳ್ಳುತ್ತಾರೆ. ಸಾಂಪ್ರದಾಯಿಕ ಡೋಲು ಗ್ರಾಮದ ಮನೆಗಳಿಗೆ ತೆರಳಿದ ನಂತರವೇ ಆಯಾ ಮನೆಗಳಿಗೆ ತೆರಳಬೇಕು ಎನ್ನುವುದು ಈ ಗ್ರಾಮದಲ್ಲಿರುವ ಕಟ್ಟಪ್ಪಣೆ. ರಾತ್ರಿಯೆಲ್ಲ ಮನೆ ಮನೆಗೆ ತೆರಳಿ ಭಿಕ್ಷೆ ಬೇಡಿ ಹಣ ಪಡೆಯುವ ಈ ವೇಷಧಾರಿಗಳು ಮರುದಿನ ಬೆಳಗಾಗುತ್ತಿದ್ದಂತೆ ತಮ್ಮ ಪ್ರದರ್ಶನ ಇಮ್ಮಡಿಗೊಳಿಸುತ್ತಾರೆ. ಬೆಳಗಿನಿಂದಲೂ ಗ್ರಾಮದ ಎಲ್ಲ ಮನೆಗೆ ತೆರಳಿ ಭಿಕ್ಷೆ ಬೇಡುತ್ತಾರೆ. ಹೀಗೆ ಬೇಡಿದ ಭಿಕ್ಷೆಯಲ್ಲಿ 10 ಪಾಲನ್ನು ದೇವರಿಗೆ ಸಮರ್ಪಿಸುತ್ತಾರೆ. ಸಂಪ್ರದಾಯ ಅಂತ ಹೇಳಿದ್ರೆ ಹುಲಿ ವೇಷ, ಮತ್ತೆ ಇವರು ಕೆಸರನ್ನು ಮೇಲೆ ಚೆಲ್ಕೊಂಡು ವೇಷಗಳನ್ನು ಹಾಕ್ತಾರೆ ಅದೇ ರೀತಿಯಲ್ಲಿ. ಮತ್ತು ಕೆಲವು ಅಂದರೆ ಯಾವ ವೇಷ ಹಾಕಬೇಕು ಅಂತೇಳಿ ಇಲ್ಲ, ಪ್ರತಿಯೊಂದು ವೇಷ ಹಾಕ್ತಾರೆ. ಗಂಡಸರು ಹೆಂಗಸರ ವೇಷ ಹಾಕ್ಕೊಂಡು ಬಂದು ಕುಣಿಯುವುದಂತ ಸಂಪ್ರದಾಯಗಳು ಉಂಟು ಇಲ್ಲಿ. ಇಲ್ಲಿ ನಿಮಗೆ ಸಾಮಾನ್ಯವಾಗಿ ನೀವು ಎಲ್ಲ ಹರಕೆಗಳು ಅಂತ ಹೇಳಿದರೆ ಸಮ ಕಷ್ಟ ಶತ್ರುಬಾಧ ಪರಿಹಾರಗಳು ಇತ್ಯಾದಿ ಯಾವ ನೀವು ಕಷ್ಟದಲ್ಲಿ ಬಂದು ಈ ದೇವಿಯನ್ನು ಬೇಡಿದರೆ ನಿಮಗೆ ಹರಕೆಗಳು ತೀರುತ್ತೆ, ನಮ್ಮ ಕಷ್ಟಗಳು ಪರಿಹಾರ ಆಗುತ್ತೆ ಅಂತೇಳಿ ಹೇಳುತ್ತೆ ನಮ್ಮ ಇದರಲ್ಲಿ. ಇನ್ನು ಈ ಹಬ್ಬಕ್ಕೆ ಕೆಸರು ಮೆತ್ತಿದ ವೇಷ, ಹುಲಿ ವೇಷ, ಹುಲ್ಲಿನ ವೇಷ ಪ್ರಮುಖವಾಗಿರುತ್ತದೆ. ಅದರಂತೆ ವೇಷಧಾರಿಗಳು ದೇವಾಲಯಕ್ಕೆ ಪ್ರವೇಶಿಸುವ ಮೊದಲು ಇಂತಹ ಸಿದ್ಧತೆಗಳನ್ನು ನಡೆಸಿ ದೇವಾಲಯಕ್ಕೆ ಆಗಮಿಸುತ್ತಾರೆ. ಇದು ಮುಂಚೆ ಪರಂಪರೆಯಿಂದ ಬಂದಿದೆ. ಇದು ಒಂದು ಈ ಊರಿನ ಹಬ್ಬ. ಈ ಊರ ಹಬ್ಬ ಅಂದರೆ ಒಂದು ಕಟ್ಟಾಕಿರ್ತಾರೆ ವೃತ್ತ ಥರ. ಅದಾದ್ಮೇಲೆ ನಾವು ಏನು ಮೊಟ್ಟೆ ಹೊಡಿಬಾರ್ದು, ಎಲೆ ಕುಯ್ಯಬಾರ್ದು, ಹಸಿರು ಏನು ಕುಯ್ಯಬಾರ್ದು, ಅದು ಕೊಟ್ಟು ಮುರಿದ ತಕ್ಷಣ ಆಮೇಲೆ ಈ ಹಬ್ಬ ಸ್ಟಾರ್ಟ್ ಆಗುತ್ತೆ. ಒಟ್ಟಿನಲ್ಲಿ ಪುಟ್ಟದಾದ ಜಿಲ್ಲೆಯಲ್ಲಿ ಒಂದು ಪುಟ್ಟ ಗ್ರಾಮವಾಗಿರುವ ಚಂಬೆಬೆಳ್ಳೂರಿನಲ್ಲಿ ನಡೆಯುವ ಈ ಹಬ್ಬ ನಿಜಕ್ಕೂ ಗ್ರೇಟ್. ಕೊಡಗಿನಿಂದ ಕ್ಯಾಮರಾ ಪರ್ಸನ್ ಪ್ರದೀಪ್ ಜೊತೆ ಗಿರಿಧರ್ ಕೆಕೆ, ಸುವರ್ಣ ನ್ಯೂಸ್. ಆಧುನಿಕತೆ ಅನ್ನೋದು ಜನರ ಬದುಕಿನಲ್ಲಿ ಏನೇ ಬದಲಾವಣೆಗಳನ್ನು ತಂದರೂ ಗ್ರಾಮೀಣ ಜನರ ಕಲೆ, ಸಂಪ್ರದಾಯ ಮತ್ತು ಆಚರಣೆಗಳು ಇನ್ನೂ ಜೀವಂತವಾಗಿವೆ ಅನ್ನೋದಕ್ಕೆ ಈ ಬೇಡು ಹಬ್ಬ ಸಾಕ್ಷಿಯಾಗಿದೆ ಅಲ್ವಾ? ಇದೇ ಈ ಹೊತ್ತಿನ ವಿಶೇಷ. ನೇರ, ದಿಟ್ಟ, ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಸುವರ್ಣ ನ್ಯೂಸ್.